ಎಲ್ರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ನಾನು ಮಾತಾಡಲಿಕ್ಕೊಂಡಿರೋ ವಿಚಾರ ಏನಂತಂದ್ರೆ, ಸ್ವಜೀವನದ ಯಶಸ್ವಿ ಪ್ರತಿಯೊಬ್ಬರೂ ತನ್ನ ಜೀವನದ ಯಶಸ್ವಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಯಶಸ್ವಿ ಆಗ್ತಾ ಇಲ್ಲ, ಕಾರಣ ಏನು ಅಂತಕ್ಕಂಥದ್ದು ನಾವಿಲ್ಲಿ ಗುರುತಿಸ್ಕೋಬೇಕಾಗತ್ತೆ. ನೋಡಿ, ದೇವರು ನಮಗೆ ಒಂದು ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಲ್ಲೂ ಸಹ ಒಂದು ಪವರ್ಫುಲ್ ಎನರ್ಜಿ ಇದೆ. ಆ ಎನರ್ಜಿನ ಹೆಂಗ್ ಬಳಸ್ಕೋಬೇಕು, ಹೆಂಗ್ ಬಳಸ್ಕೊಂಡ್ರೆ ಯಶಸ್ವಿ ಆಗ್ತೀರಿ ಅಂತಕ್ಕಂಥ ವಿಚಾರಗಳಲ್ಲಿ ನಮಗೆ ಕ್ಲಾರಿಟಿ ಇಲ್ಲದೇ ಇರತಕ್ಕಂಥದ್ರಿಂದ ಇವತ್ತು ನಾವು ಸಾಕಷ್ಟು ಜನ ಒಂದು ಫೇಲ್ಯೂರ್ಸ್ನ ನಾವು ತಗೊಳ್ತಾ ಇದ್ದೀರಿ, ಸೊ ಎಲ್ಲ ರಂಗದಲ್ಲೂ. ಸೊ ಹಂಗಾಗಿ ಏನದು, ಅದನ್ನು ಹೆಂಗೆ ಬೆಳೆಸ್ಕೊಳ್ತಕ್ಕಂಥದ್ದು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ನೋಡಿ, ನಮ್ಮಲ್ಲಿ ಬಹಳ ಸರಳ ಯಶಸ್ವಿ ಅನ್ನೋದು ಸರಳ ಏನಂತಂದ್ರೆ, ನೆಗೆಟಿವ್ನ ಗುರುತಿಸ್ಕೊಂಡು ಪಾಸಿಟಿವ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಸುಲಭವಾಗಿ ನಾವು ಯಶಸ್ವಿನ ಗಳಿಸ್ಬಹುದು. ಯಾರೇ ಆಗಿರ್ಬೋದು, ಇಂಥವರೇ ಅಂತಿಲ್ಲ, ಜೀವನದಲ್ಲಿ ಪ್ರತಿಯೊಬ್ಬರು ಅಷ್ಟೇ ತನ್ನ ನೆಗೆಟಿವ್ ಅನ್ನ ಗುರುತಿಸ್ಕೊಂಡು ಪಾಸಿಟಿವ್ಗೆ ಕನ್ವರ್ಟ್ ಮಾಡತಕ್ಕಂಥದ್ದು. ಏನು ನೆಗೆಟಿವ್ ಅಂತಂದ್ರೆ, ಮೊದಲನೇದು ದ್ವೇಷ. ಸೊ ಇದು ಒಂದು ದೊಡ್ಡ ಸಮಸ್ಯೆ, ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ, ದ್ವೇಷಿಸ್ತಕ್ಕಂಥದ್ದು. ಈ ದ್ವೇಷ ಮಾಡ್ತಕ್ಕಂಥವ್ರು ಮೊದಲನೇದು ತನ್ನನ್ನ ತಾನೇ ದ್ವೇಷಿಸ್ಕೊಳ್ತಾರೆ. ನೀವು ಗಮನಿಸಿ, ಪ್ರತಿಯೊಬ್ಬರು ತನ್ನನ್ನ ತಾನೇ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದು. ಸೊ ಆ ಕ್ರಿಟಿಸೈಸ್ ಮಾಡ್ಕೊಳ್ಳೋದ್ರಿಂದ ತನ್ನ ಮೇಲೆ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳ ಪರಿಣಾಮಗಳನ್ನ ನಾವು ಎದುರಿಸಬೇಕಾಗತ್ತೆ. ಸೊ ಅದ್ರ ಬದಲು ನಾವು ಆ ದ್ವೇಷ ಅಂತಕ್ಕಂಥದ್ದು ನೆಗೆಟಿವ್, ಸೊ ದ್ವೇಷಕ್ಕೆ ಆಪೋಸಿಟ್ ಆಗಿ ನೋಡಿದಾಗ ಪ್ರೀತಿ. ಈ ಪ್ರೀತಿ ಅಂತಕ್ಕಂಥದ್ದು ಪಾಸಿಟಿವ್. ನಿಮಗಿರ್ತಕ್ಕಂಥ ಎನರ್ಜಿನ ಆ ದ್ವೇಷದ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಬದಲು ಈ ಪ್ರೀತಿಯ ಮೇಲೆ ಏಕಾಗ್ರತೆ ಮಾಡೋದ್ರಿಂದ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಹೆಚ್ಚಾದಾಗ ನಿಮ್ಮ ದೈಹಿಕ ಕ್ರಿಯೆಗಳು ತುಂಬಾ ಚೆನ್ನಾಗಿರ್ತದೆ, ನಿಮ್ಮ ಮನಸ್ಸಿನ ಸಂತೋಷ ತುಂಬಾ ಚೆನ್ನಾಗಿರ್ತದೆ. ಅದರಿಂದ ನಿಮ್ಮನ್ನ ನೀವು ಪ್ರೀತಿಸಬೇಕು, ಇದು ಮೊದಲನೇ ಪಾಸಿಟಿವ್ ವರ್ಕ್. ಎರಡನೇದು ಏನಂತಂದ್ರೆ, ನಮ್ಮ ಮನೆಯಲ್ಲಿರ್ತಕ್ಕಂಥವ್ರನ್ನ ನಾವು ದ್ವೇಷಿಸ್ತಕ್ಕಂಥದ್ದು. ನೋಡಿ, ನಮ್ಮ ಎನರ್ಜಿನ ಮನೆಯಲ್ಲಿರ್ತಕ್ಕಂಥವ್ರ ಮೇಲೆ, ಅವರ ತಪ್ಪುಗಳನ್ನ ಗ್ರಹಿಸೋದ್ರ ಮೇಲೆ ನಾವು ಕೇಂದ್ರೀಕರಿಸಿಕೊಟ್ರೆ, ಸೊ ಅದು ಅಭಿವೃದ್ಧಿ ಹೆಚ್ಚಾಗ್ತಾ ಇರ್ತದೆ. ನಿಮ್ಮ ಈ ಎನರ್ಜಿನ ಯಾವ ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋ, ಅಂದ್ರೆ ಏಕಾಗ್ರತೆಯನ್ನ ತಗೊಳ್ತಿರೋ, ಆ ಏರಿಯಾ ಯಥೇಚ್ಛವಾಗಿ ಅಭಿವೃದ್ಧಿ ಆಗ್ತದೆ. ಸೊ ನೀವು ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ದ್ವೇಷಕ್ಕೆ ಹೋದ್ರೆ ದಿನೇ
ಬೇಕಾಗತ್ತೆ. ನೋಡಿ, ಇವತ್ತು ಕೃಷಿ ಉದ್ದಿಮೆ ಅಂತಕ್ಕಂಥದ್ದು ದೇಶದಲ್ಲಿ ಎರಡು ವಿಚಾರ ಬಹಳ ಮುಖ್ಯವಾದ ವಿಚಾರಗಳಾಗಿದೆ. ಒಂದು, ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು. ಎರಡನೇದು, ನಾವು ರೈತರು. ದೇಶಕ್ಕೆ ಅನ್ನ ಕೊಡುವಂತ ರೈತರು ಇವತ್ತು ಇವರಿಗೆ ಬಹಳ ಒಂದು ಬೆಲೆ ಕೊಡುವಂತ ವಿಚಾರ. ಸೊ ಇಷ್ಟು ಬೆಲೆ ಕೊಡುವಂತ ವಿಚಾರದಲ್ಲಿ ನಾವು ಭಾಗಿಗಳಾಗಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ನಮ್ಮ ಯಶಸ್ವಿ ತಗೊಳ್ಳೋದ್ರಲ್ಲಿ ಬಹಳ ಮಹತ್ವಪೂರ್ಣವಾದಂತ ಅರ್ಥವೂ ಇದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಹ ಫೇಲ್ ಆಗಿದ್ದೀರಿ, ಸಂಕಷ್ಟದಲ್ಲಿದ್ದೀರಿ, ಖುಷಿ ಬೇಡ ಅನ್ನೋ ಸ್ಥಿತಿಯಲ್ಲಿದ್ದೀರಿ. ಕಾರಣಗಳೇನು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೇಕಾಗತ್ತೆ. ಏನಿರ್ಬೋದು ಅಂತಂದ್ರೆ, ನಮಗೆ ಇರ್ತಕ್ಕಂಥ ಎನರ್ಜಿನ ನಾವು ನೆಗೆಟಿವ್ ಸೈಡ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ ಕೃಷಿಯಲ್ಲಿ. ಏನು ಕೃಷಿಯಲ್ಲಿ ನೆಗೆಟಿವ್ ಏನಿರ್ಬೋದು ಅಂತ ನೋಡಿದ್ರೆ, ಬಹುಮುಖ್ಯವಾಗಿ ಇವತ್ತೇನು ನಾವು ಕೃಷಿ ಉದ್ದಿಮೆ ಅಂತ ಮಾಡ್ತಾ ಇದ್ದೀರೋ, ಈ ಉದ್ದಿಮೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಬೆಳೆ ಪದ್ಧತಿ ಸರಿ ಇಲ್ಲ. ಏನ್ ಬೆಳೆ ಪದ್ಧತಿ ಅಂತಂದ್ರೆ, ಏಕ ಬೆಳೆ ಪದ್ಧತಿಗಳು. ಈ ಏಕ ಬೆಳೆ ಪದ್ಧತಿಗಳು ಎಕರೆಗಟ್ಟಲೆ ಒಂದೊಂದೇ ಬೆಳೆ ಬೆಳೆಯೋದ್ರಿಂದ ಪರಿಸರಕ್ಕಿದು ಮಾರಕ. ಅದೇ ರೀತಿ ನಮಗೂ ಮಾರಕ ರೈತರಿಗೆ. ಯಾಕೆಂತಂದ್ರೆ, ಆದಾಯಗಳು ಮಾರ್ಕೆಟ್ ಒಂದೊಂದೇ ಬೆಳೆಗಳನ್ನ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಉತ್ತಮವಾದ ಆದಾಯವೂ ಬರಲ್ಲ, ಜೊತೆಗೆ ಪರಿಸರದಲ್ಲಿ ಮಣ್ಣು ಫಲವತ್ತತೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಂತರ ವಾತಾವರಣದಲ್ಲಿ ಸಾಕಷ್ಟು ಏರುಪೇರುಗಳು ಬರ್ತದೆ. ಆಲ್ರೆಡಿ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ರೆ ಏಕ ಬೆಳೆ ಪದ್ಧತಿಯಿಂದ. ಅದಕ್ಕೆ ಈ ಏಕ ಬೆಳೆ ಪದ್ಧತಿ ಅಂತಕ್ಕಂಥದ್ದು ಪರಿಸರಕ್ಕೆ ಮಾರಕ ಅಥವಾ ನೆಗೆಟಿವ್ ಅಂತಕ್ಕಂಥದ್ದು ನಾವು ಗುರುತಿಸಿದ್ರೆ, ನಾವು ನೆಕ್ಸ್ಟ್ ಮಾಡ್ಬೇಕಾಗಿರೋದು ಬಹು ಬೆಳೆ ಪದ್ಧತಿ. ಬಹು ಬೆಳೆ ಅಂತಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಸೊ ಬಹು ಮಹಡಿ ಪದ್ಧತಿ ಅಂತ ಹೇಳ್ತೀರಿ, ಎಲ್ಲಾ ಹಂತದ ಬೆಳೆಗಳನ್ನು ನಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳುವಂತ ಒಂದು ವಿಧಾನವೇ ಬಹು ಮಹಡಿ ಪದ್ಧತಿ. ನಮಗೆ ಇರ್ತಕ್ಕಂಥ ಎನರ್ಜಿನ ನಾಲೆಡ್ಜ್ ಗೇನ್ ಮಾಡಿ ಈ ಬಹುಮಹಡಿ ಪದ್ಧತಿ ಹೆಂಗ್ ಮಾಡ್ಕೋಬೇಕು, ಏನ್ ಮಾಡ್ಕೋಬೇಕು ಅಂತಕ್ಕಂಥದ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ, ಇದು ಪ್ರಕೃತಿಗೆ ಪೂರಕವಾದ ಒಂದು ಬೆಳೆ ಪದ್ಧತಿ. ಅದಕ್ಕೆ ಅದನ್ನ ನಾವು ಹೆಚ್ಚು ಅದಕ್ಕೆ ಪೂರಕವಾದಂತ ನಾಲೆಡ್ಜ್ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಗೇನ್ ಮಾಡಿ ಸೊ ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ಮಣ್ಣಿನ ಫಲವತ್ತತೆ ಕಳ್ಕೊಳ್ಳುವಂತ ಒಂದು ದಿಕ್ಕಿನಲ್ಲಿ ಕೃಷಿ ನಡ್ಸ್ಕೊಂಡು ಹೋಗ್ತಾ ಇದ್ರಲ್ಲ, ಇದು ನೆಗೆಟಿವ್, ಇದು ಪರಿಸರಕ್ಕೆ ಮಾರಕ. ಯಾಕೆಂದ್ರೆ ಮಣ್ಣಿನಲ್ಲಿ ಕೋಟ್ಯಾನು ಕೋಟಿ ಜೀವಿಗಳಿವೆ, ಮಣ್ಣಿನ ಜೀವಿಗಳು. ಇವುಗಳನ್ನ ಹಾಳು ಮಾಡುವಂತ ಒಂದು ಪದ್ಧತಿ ನಾವು ಮಾಡುವಂಗಿಲ್ಲ. ಏನ್ ಹಾಳು ಮಾಡುವಂತ ಪದ್ಧತಿ, ಏನ್ ಮಾಡ್ತಾ ಇದ್ರ ಅಂತ ನೋಡಿದ್ರೆ, ಟನ್ ಗಟ್ಟಲೆ ರಾಸಾಯನಿಕಗಳನ್ನ ಬಳಸಿ 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 ಆ ಮಣ್ಣಿನ ಜೀವಿಗಳನ್ನ ನಾಶ ಮಾಡಿದಿರಿ. ಸೊ ಎಲ್ಲವನ್ನು ಪೊಲ್ಯೂಟ್ ಮಾಡಿದಿರಿ, ಮಣ್ಣು ಮಾಲಿನ್ಯ ಮಾಡಿದಿರಿ, ನೀರಿನ ಮಾಲಿನ್ಯ ಮಾಡಿದಿರಿ, ಆಹಾರವನ್ನ ಮಲಿನ ಮಾಡಿ ಅದನ್ನು ತಿಂದು ನಾವು ಇವತ್ತು ಆರೋಗ್ಯಗಳನ್ನ ಕೂಡ ಹಾಳು ಮಾಡ್ಕೊಳ್ತಾ ಇದ್ರಿ. ಅದಕ್ಕೆ ನಮ್ಮ ಎನರ್ಜಿನ ಆ ಕಡೆ ಕೇಂದ್ರೀಕರಿಸೋ ಬದಲು ಆ ರಾಸಾಯನಿಕಗಳ ಇಲ್ಲದೆ ರಾಸಾಯನಿಕ ಮುಕ್ತ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಆ ಸಾವಯವ ಕೃಷಿನ ಮಾಡಿದಾರ ಯಾರಾದರೂ, ಯಶಸ್ವಿ ಆಗಿದಾರ ಅಂತಕ್ಕಂಥದ್ರ ಮೇಲೆ ನಾವು ಕೇಂದ್ರೀಕರಿಸಿ ನಾವು ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದಾದ್ರೆ ಅದು ಪ್ರಕೃತಿಗೆ ಪೂರಕ, ಅದು ಪಾಸಿಟಿವ್ ಅಂತ ಹೇಳ್ಬೋದು. ಆ ಕಡೆ ನೀವು ಗಮನ ಹರಿಸಿದ್ದಾದ್ರೆ ಯಶಸ್ವಿ ಅಂತಕ್ಕಂಥದ್ದು ಸುಲಭವಾಗಿ ಸಿಗ್ತದೆ. ಈ ತರ ಒಂದು ಅನೇಕ ವಿಚಾರಗಳನ್ನ ಕೃಷಿಯಲ್ಲಿ ಹೊರಟಾಗ ಹಂತಂತವಾಗಿ ನಾವು ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಈ ಎರಡರ ಮೇಲೆ ನಾವು ಗುರುಸ್ಕೊಳ್ಳುವಂತ ಜ್ಞಾನವನ್ನ ನಾವು ಗಳಿಸಿ ಸರಿಪಡಿಸ್ಕೊಳ್ತಾ ಹೋಗ್ತಾ ಇದ್ರೆ ಇವತ್ತು ಕೃಷಿಯಲ್ಲಿ ಇವತ್ತು ಬಹಳ ಅತ್ಯುನ್ನತ ಸ್ಥಾನಕ್ಕೆ ಬೆಳಿಬಹುದು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಕೃಷಿ ಅಭಿವೃದ್ಧಿ ಬಹಳ ಬಹಳ ಅವಶ್ಯಕತೆ ಆಗಿದೆ. ಅದರಿಂದ ನಮಗೆ ಬಹಳ ಬೆಲೆ ಕೊಡ್ತಾ ಇದ್ದಾರೆ, ಎಲ್ಲಾ ಕಡೆನೂ ನೋಡಿ ನಮ್ಮನ್ನೇ ಮಾತಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಈ ದೇಶಕ್ಕೆ ಬಹಳ ಅವಶ್ಯಕತೆ ಇರತಕ್ಕಂಥ ಜನ ನಾವಾಗಿರೋದ್ರಿಂದ ನಮಗಿರ್ತಕ್ಕಂತ ಒಂದು ಶಕ್ತಿ, ಅದ್ಭುತವಾದ ಶಕ್ತಿನ ಇನ್ಮೇಲೆ ಈ ಕೃಷಿ ಪೂರಕವಾದ ಒಂದು ಪದ್ಧತಿಗಳ ಬಗ್ಗೆ ನಾವೆಲ್ಲ ಜ್ಞಾನವನ್ನರಿಸಿ ಸೊ ಅದರಲ್ಲಿ ಬೆಳೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ರೈತ ಬಾಂಧವರೇ, ಕೇಳಿದರಲ್ಲ ತಜ್ಞರ ಮಾತನ್ನು. ನನಗೆ ಈ ಸಮಯದಲ್ಲಿ ಒಂದು ವಿಚಾರ ನೆನಪಾಗುತ್ತದೆ, ಬದಲಾವಣೆಯೇ ಜಗತ್ತಿನ ನಿಯಮ.
ನಾವು ಬದಲಾಗುವುದಿಲ್ಲವೆಂದರೆ ಪ್ರಕೃತಿಯು ಕೂಡ ನಮ್ಮನ್ನು ದೂರ ತಳ್ಳುತ್ತದೆ. ಆದ್ದರಿಂದ ನಾವು ಬದಲಾಗಬೇಕಿರುವುದು. ನಿರಂತರವಾಗಿ ಧನಾತ್ಮಕ ಚಿಂತನೆಗಳ ಕಡೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಯಶಸ್ಸು ನಮ್ಮದಾಗುತ್ತದೆ. ನಮ್ಮ ಕೃಷಿ ತಜ್ಞರ ಯಶಸ್ವಿ ಕೃಷಿ ರಹಸ್ಯಗಳ ವಿಡಿಯೋಗಳನ್ನು ನೀವು ನೋಡಲು ಕೊಟ್ಟಿರುವ ಲಿಂಕ್ ಅನ್ನು ಬಳಸಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕರೆ ಮಾಡಿ